ಉತ್ಸವ ರದ್ದಾಗಿದ್ದಕ್ಕೆ ಬಿಜೆಪಿ ಶಾಸಕ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ಶಾಸಕ ಸೋಮಶೇಖರ ರೆಡ್ಡಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ಹಣ ಇಲ್ಲ ಅಂದ್ರೆ ಭಿಕ್ಷೆ ಎತ್ತುತ್ತೇವೆ ಅಂತ ಹೇಳಿದ್ದಾರೆ. ನಾವೇ ಭಿಕ್ಷಾಟನೆಯನ್ನ ಮಾಡೋದಕ್ಕೆ ರೆಡಿ ಇದ್ದೀವಿ. ಉತ್ಸವಕ್ಕಾಗಿ ರಸ್ತೆಗಿಳಿದು ಭಿಕ್ಷೆಯನ್ನ ಕೇಳ್ತೀವಿ. ಬೆಳಗಾವಿ ಅಧಿವೇಶನದಲ್ಲಿ ಈ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತೀವಿ ಅಂತ ಬಿಜೆಪಿ ಶಾಸಕ ಸೋಮಶೇಖರ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಂಪಿ ಉತ್ಸವ ರದ್ದಾಗಿದ್ದಕ್ಕೆ ಬಿಜೆಪಿಯ ಶಾಸಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದಲ್ಲಿ ಹಣ ಇಲ್ಲ ಅಂದ್ರೆ ನಾವು ಭಿಕ್ಷೆ ಬೇಡ್ತೀವಿ ಅಂತ ಬಿಜೆಪಿ ಶಾಸಕ ಸೋಮಶೇಖರ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಭಿಕ್ಷಾಟನೆಯನ್ನ ಮಾಡೋದಕ್ಕೆ ರೆಡಿ ಇದ್ದೀವಿ. ಉತ್ಸವಕ್ಕಾಗಿ ರಸ್ತೆಗಿಳಿಯೋದಕ್ಕೂ ಕೂಡ ನಾವು ಹಿಂದೆ ಮುಂದೆ ನೋಡೋದಿಲ್ಲ. ರಸ್ತೆಗಿಳಿದು ಭಿಕ್ಷೆಯನ್ನ ಬೇಳ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗೆ ಈ ವಿಚಾರವನ್ನ ಬೆಳಗಾವಿ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡ್ತೀವಿ ಅಂತ ಬಿಜೆಪಿ ಶಾಸಕ ಸೋಮಶೇಖರ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಸರ್ಕಾರದ ಬಳಿ ಹಣ ಇಲ್ಲ ಅಂದ್ರೆ ನಾವು ಭಿಕ್ಷೆಯನ್ನ ಬೇಡಿ ಹಂಪಿ ಉತ್ಸವವನ್ನ ಮಾಡ್ತೀವಿ. ಹಂಪಿ ಉತ್ಸವಕ್ಕಾಗಿ ರಸ್ತೆಗಿಳಿದು ನಾವು ಭಿಕ್ಷೆಯನ್ನ ಕೇಳ್ತೀವಿ. ಹಾಗೆ ಬೆಳಗಾವಿ ಅಧಿವೇಶನದಲ್ಲಿ ಈ ವಿಚಾರದ ಪ್ರಸ್ತಾಪವನ್ನ ಮಾಡ್ತೀವಿ ಅಂತ ಆಕ್ರೋಶದ ಮಾತುಗಳನ್ನ ಬಿಜೆಪಿ ಶಾಸಕ ಸೋಮಶೇಖರ ರೆಡ್ಡಿ ಹೇಳ್ತಾ ಇದ್ದಾರೆ. ಹಂಪಿ ಉತ್ಸವ ಕ್ಯಾನ್ಸಲ್ ಆಗಿರೋದ್ರ ಬಗ್ಗೆ ಆಕ್ರೋಶದ ಮಾತುಗಳನ್ನ ಬಿಜೆಪಿ ಶಾಸಕ ಸೋಮಶೇಖರ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಸರ್ಕಾರದಲ್ಲಿ ಹಣ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಹಂಪಿ ಉತ್ಸವ ಮಾಡೋದನ್ನ ನಿಲ್ಲಿಸಬೇಕಾ? ಸರ್ಕಾರದ ಬಳಿ ಹಣ ಇಲ್ಲ ಅಂದ್ರೆ ನಾವು ಭಿಕ್ಷೆ ಬೇಡ್ತೀವಿ. ರಸ್ತೆಗಿಳಿದು ಭಿಕ್ಷೆಯನ್ನ ಬೇಡಿ ನಾವು ಉತ್ಸವವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಉತ್ಸವಕ್ಕಾಗಿ ರಸ್ತೆಗಿಳಿದು ಭಿಕ್ಷೆ ಬೇಡೋದಕ್ಕೂ ಕೂಡ ನಾವು ಯಾವುದೇ ಯೋಚನೆಯನ್ನ ಮಾಡೋದಿಲ್ಲ. ಹಂಪಿ ಉತ್ಸವ ರದ್ದಾಗಿರೋದ್ರ ಬಗ್ಗೆ ನಮಗೆ ತುಂಬಾನೇ ಅಸಮಾಧಾನಗಳಿದೆ. ಸರ್ಕಾರದ ಈ ನಡೆಗೆ ನಮಗೆ ತುಂಬಾ ಬೇಸರ ಆಗ್ತಾ ಇದೆ. ಸರ್ಕಾರದ ಬಳಿ ಹಣ ಇಲ್ಲ ಅಂದ್ರೆ ಏನು, ನಾವು ಭಿಕ್ಷೆಯನ್ನ ಬೇಡ್ತೀವಿ, ಭಿಕ್ಷೆಯನ್ನ ಬೇಡಿ ಹಂಪಿ ಉತ್ಸವವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಬೆಳಗಾವಿಯ ಅಧಿವೇಶನದಲ್ಲಿ ಈ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡ್ತೀವಿ ಅಂತ ಬಿಜೆಪಿ ಶಾಸಕರಾಗಿರುವಂತಹ ಸೋಮಶೇಖರ ರೆಡ್ಡಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹಂಪಿ ಉತ್ಸವ ಯಾವುದೇ ಕಾರಣಕ್ಕೂ ರದ್ದಾಗೋದನ್ನ ನಾವು ಸಹಿಸೋದಿಲ್ಲ. ಉತ್ಸವ ನಡೆಯೋ ನಿಟ್ಟಿನಲ್ಲಿ ಏನೇನ್ ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿ ಶಾಸಕರಾಗಿರುವಂತಹ ಸೋಮಶೇಖರ ರೆಡ್ಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸೋಮಶೇಖರ ರೆಡ್ಡಿ ಅವರೇ. ನಮಸ್ತೆ ಮೇಡಮ್. ಸೋಮಶೇಖರ ರೆಡ್ಡಿ ಅವರೇ, ಹಂಪಿ ಉತ್ಸವ ರದ್ದಾಗಿರೋದ್ರ ಬಗ್ಗೆ ಕೆಲವು ಮಾತಾಡಿದಿರಾ ನೀವು, ಭಿಕ್ಷೆ ಬೇಡಿ ಆದ್ರೂ ಉತ್ಸವವನ್ನ ಮಾಡ್ತೀವಿ ಅಂತ. ಹೇಳಿ ಮೇಡಮ್. ಆಕ್ಚುಲಿ ಸರ್ಕಾರ ಯಾವತ್ತು ಕೂಡ ಮೈಸೂರು ದಸರಾ ಎಷ್ಟು ಫೇಮಸ್, ಇಡೀ ವಿಶ್ವದಲ್ಲಿ ಹಂಪಿ ಉತ್ಸವ ಕೂಡ ಅಷ್ಟೇ ಫೇಮಸ್. ಯಾಕೆ ಅಂತಂದ್ರೆ ಹಂಪಿ ವರ್ಲ್ಡ್ ಹೆರಿಟೇಜ್ ಸೆಂಟರ್. ಇಲ್ಲಿ ಪ್ರತಿ ವರ್ಷ ನಾವೇನು ಉತ್ಸವವನ್ನು ಮಾಡ್ತಾ ಇದ್ದೀವೋ, ವಿದೇಶಗಳಿಂದ ಎಷ್ಟೋ ಜನರು ಬಂದು ಇದನ್ನ ಉತ್ಸವದಲ್ಲಿ ಪಾಲ್ಗೊಳ್ತಾರೆ, ಬಹಳ ಉತ್ಸಾಹದಿಂದ ಪಾಲ್ಗೊಳ್ತಾರೆ. ಹಂಗಾಗಿ ಈ ಉತ್ಸವವನ್ನು ರದ್ದು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸರ್ಕಾರ ಖಚಿತವಾಗಿ ವಿಜೃಂಭಣೆಯಿಂದ ಅದನ್ನ ಮಾಡಲೇಬೇಕು ಅಂತೇಳಿ ನಾವು ನಗರದ ಶಾಸಕನಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಈಗ ಬೆಳಗಾವಿ ಅಧಿವೇಶನದಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿದ್ದೀರಾ, ಏನೇನ್ ಹೇಳ್ತೀರಾ? ಹಂಪಿ ಉತ್ಸವವನ್ನು ಮಾಡಲೇಬೇಕು ಅಂತ ಒತ್ತಾಯ ಮಾಡ್ತೀವಿ ಮೇಡಮ್. ಓಕೆ, ಈಗ ಒತ್ತಾಯಕ್ಕೆ ಒಂದ್ ವೇಳೆ ಸರ್ಕಾರ ಮಾಡಿನಿಲ್ಲ ಅಂದ್ರೆ? ಸರ್ಕಾರ ಮಾಡಲಿಲ್ಲ ಅಂದ್ರೆ ನಾವು ಭಿಕ್ಷಾಟನೆ ಮಾಡಿ ನಾವು ಎಷ್ಟು ಬರುತ್ತೋ ಹಣದಲ್ಲಿ ನಾವು ಮಾಡ್ರಿ ಅಂತೇಳಿ ಸರ್ಕಾರಕ್ಕೆ ನಾವು ಇದು ಮಾಡ್ತೀವಿ. ಅಂದ್ರೆ ಈಗ ಸರ್ಕಾರ ಹಂಪಿ ಉತ್ಸವ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಹಣ ಇಲ್ಲ ಅನ್ನೋ ನೆಪವನ್ನ ಹೇಳ್ತಾ ಇರೋದ ಅಥವಾ ಬೇರೆ ಏನ್ ಸಮಸ್ಯೆಗಳಿದೆ ಅಂತ? ಏನು ಮೇಡಮ್, ಅವ್ರಿಗೆ ಗೊತ್ತಾಗ್ಬೇಕು. ಬಟ್ ಅವರು ಎಲ್ಲಾ ಜಯಂತಿಗಳನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಮಾಡ್ತಾ ಇದೀವಿ. ಹಂಪಿ ಉತ್ಸವ ಇಡೀ ವಿಶ್ವ ಪರಂಪರೆಯ ಒಂದು ಪ್ರದೇಶ ತಾಣವಾಗಿರೋ ಹಂಪಿ, ಆ ಒಂದು ಎಷ್ಟು ವಿದೇಶದಿಂದ ಇವ್ರನ್ನ ಅಟ್ರಾಕ್ಟ್ ಮಾಡ್ತಾರೆ ಟೂರಿಸ್ಟ್ ಗಳನ್ನ, ಅದರಿಂದ ಕೂಡ ಇನ್ಕಮ್ ಸರ್ಕಾರಕ್ಕೆ ಬಂದೇ ಬರುತ್ತೆ. ಹಂಗಾಗಿ ಈ ನೆಪದಲ್ಲಿ ಅವರು ಮಾಡಲೇಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸೋಮಶೇಖರ್ ರೆಡ್ಡಿ ಅವರೇ, ದೂರವಾಣಿ ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.